ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಜೂನ್ 23ರಿಂದ ಜೂನ್ 25ರವರೆಗಿನ ಪ್ರಮುಖ ಕರೆಂಟ್ ಅಫೇರ್ಸ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಯಾವ ದಿನಾಂಕದಂದು 2019ರ ವಿಶ್ವ ಸಿಕಲ್ ಸೆಲ್ ಡೇ ಸೊ ಇದನ್ನು ಆಚರಿಸಲಾಗುತ್ತದೆ? ಸೊ ಸಿಕಲ್ ಸೆಲ್ ಸೊ ಇದೊಂದು ರೋಗದ ರೂಪವಾಗಿದ್ದು, ಸಿಕಲ್ ಸೆಲ್ ಅನ್ನೋದು ಒಂದು ರೋಗದ ರೂಪವಾಗಿದ್ದು ಸೊ ಇದು ಅನಿಮಿಯಾ ರೋಗಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಸೊ ಈ ಸಿಕಲ್ ಸೆಲ್ ಡಿಸೀಸ್ ನಿಮಗೇನಾದರೂ ಇದ್ದರೆ, ಸೊ ಈ ಕೆಂಪು ರಕ್ತ ಕಣಗಳು ಅಂತ ಏನು ಹೇಳ್ತೀವಿ, ಸೊ ಅದು ಆಕ್ಸಿಜನನ್ನು ದೇಹದುದ್ದಕ್ಕೂ ತೆಗೆದುಕೊಂಡು ಹೋಗುವಲ್ಲಿ ವಿಫಲ ಆಗುತ್ತದೆ. ಸೊ ಇದು ಸಿಕಲ್ ಸೆಲ್ ಡಿಸೀಸ್ನ ಒಂದು ಲಕ್ಷಣ. ಸೊ ಇದರ ಬಗ್ಗೆ ನಾವು ತಿಳುವಳಿಕೆಯನ್ನು ಮೂಡಿಸೋಕ್ಕೆ ಪ್ರತಿ ವರ್ಷ ಜೂನ್ 19ರಂದು ವರ್ಲ್ಡ್ ಸಿಕಲ್ ಸೆಲ್ ಡೇ ಅಂತ ಆಚರಣೆ ಮಾಡ್ತೀವಿ. ಈ ಕೆಳಗಿನ ಯಾವ ನೆರೆಯ ರಾಷ್ಟ್ರಕ್ಕೆ ಡಿಡಿ ಇಂಡಿಯಾ ಚಾನಲ್ ಲಭ್ಯವಾಗಲಿದೆ? ಸೊ ಡಿಡಿ ಇಂಡಿಯಾ ಚಾನಲ್, ಸೊ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಡಿಡಿ ಇಂಡಿಯಾ ಕೇಳಿರ್ತೀರ. ಸೊ ಈ ಚಾನಲನ್ನು ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಪ್ರಾರಂಭಿಸಬೇಕು ಅಂತ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅಂದರೆ ಮಾಹಿತಿ ಮತ್ತು ದೂರಸಂಪರ್ಕ ಸಚಿವಾಲಯ ಏನು ಮಾಡಿದೆ ಅಂದರೆ, ಎರಡು ರಾಷ್ಟ್ರಗಳ ಜೊತೆ ಒಪ್ಪಂದವನ್ನು ಅಗ್ರಿಮೆಂಟ್ಗೆ ಸಹಿ ಹಾಕಿದೆ. ಒಂದು ಬಾಂಗ್ಲಾದೇಶ, ಇನ್ನೊಂದು ಯಾವ ರಾಷ್ಟ್ರದಲ್ಲಿ ಈ ಡಿಡಿ ಇಂಡಿಯಾ ಚಾನಲನ್ನು ಪ್ರಾರಂಭಿಸಲಾಗುವುದು ಅಂದರೆ ಸೌತ್ ಕೊರಿಯಾ, ಅಂದರೆ ದಕ್ಷಿಣ ಕೊರಿಯಾ. ಸೌತ್ ಕೊರಿಯಾದ ರಾಜಧಾನಿ ಸಿಯೋಲ್, ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಕೆಳಗಿನ ಯಾವ ರಾಜ್ಯಗಳು ಇತ್ತೀಚೆಗೆ ಕೊಲ್ಲಾಪುರಿ ಚಪ್ಪಲ್ಗೆ GI ಟ್ಯಾಗ್ ಪಡೆದುಕೊಂಡಿವೆ? GI ಟ್ಯಾಗ್ ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಷನ್ ಟ್ಯಾಗ್. ಸೊ ಅವು ಕೆಲವೊಂದು ಭೌಗೋಳಿಕ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರ್ತವೆ. ಸೊ ಈ ಬಾರಿ ಕೊಲ್ಲಾಪುರಿ ಚಪ್ಪಲ್, ಇವು ಪ್ರಮುಖವಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸ್ಥಳೀಯರು ಇವನ್ನು ರೆಡಿ ಮಾಡ್ತಾರೆ ಈ ಚಪ್ಪಲ್ಗಳನ್ನು. ಸೊ ಹಳ್ಳಿ ಸೈಡೆಲ್ಲ ಇವನ್ನ ರೆಡಿ ಮಾಡ್ತಿರ್ತಾರೆ, ನೀವು ಕೂಡ ಈ ರೀತಿಯ ಚಪ್ಪಲ್ಗಳನ್ನು ನೋಡಿರ್ತೀರ. ಸೊ ಪ್ರಮುಖವಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಮಾತ್ರ ಈ ತರಹದ ಚಪ್ಪಲನ್ನು ರೆಡಿ ಮಾಡ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ಈ ಬೆಳಗಾವಿ ಆಗಿರ್ಬೋದು, ಬಾಗಲಕೋಟೆ ಮತ್ತು ಧಾರವಾಡದ ಕೆಲವೊಂದು ವಿಲೇಜ್ಗಳಲ್ಲಿ ಇವನ್ನು ರೆಡಿ ಮಾಡ್ತಾರೆ. ಸೊ ಇದಕ್ಕೆ ಉತ್ತರ ಮಹಾರಾಷ್ಟ್ರ ಮತ್ತು ಕರ್ನಾಟಕ. ತೂಕ ನಷ್ಟಕ್ಕೆ ಯೋಗ ಮತ್ತು ಆಹಾರ, ಯೋಗ ಆ್ಯಂಡ್ ಡಯಟ್ ಫಾರ್ ವೇಟ್ ಲಾಸ್. ಸೊ ಇದು ಆ್ಯಕ್ಚುಲಿ ಇಂಗ್ಲೀಷ್ನಲ್ಲಿ ಅದರ ಹೆಸರು, ಪುಸ್ತಕದ ಹೆಸರು. ಈ ಪುಸ್ತಕವನ್ನು ಬರೆದವರು ಯಾರಪ್ಪ ಅಂದರೆ ಬಿಜೋಲಕ್ಷ್ಮಿ ಹೋಟಾ. ಭಾರತದ ಮೊದಲ ಸೌರಶಕ್ತಿ ಚಾಲಿತ ಕ್ರೂಸ್ ಬೋಟನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಚಾಲನೆಗೊಳಿಸಲಾಗುವುದು? ಸೊ ಕ್ರೂಸ್ ಬೋಟ್ ಅಂದರೆ ವಿಹಾರ ದೋಣಿ ಅಂತ ಕರಿತೀವಿ, ಸೌರಶಕ್ತಿ ಚಾಲಿತ ವಿಹಾರ ದೋಣಿಯನ್ನು ಕೇರಳದಲ್ಲಿ ಮುಂದೆ ಚಾಲನೆಗೊಳಿಸಲಾಗುವುದು ಈ ಡಿಸೆಂಬರ್ ತಿಂಗಳಿನಲ್ಲಿ. ಸೊ ಎಲ್ಲೆಂದರೆ ಕೇರಳದ ಅಲಪ್ಪುಜಾದಲ್ಲಿ. ಸೊ ಅಲಪ್ಪುಜಾದಲ್ಲಿ ಇದನ್ನು ಚಾಲನೆಗೊಳಿಸಲಾಗುವುದು. ಭಾರತೀಯ ಹಡಗುಗಳ ಸುರಕ್ಷತೆಗಾಗಿ ಪರ್ಷಿಯನ್ ಕೊಲ್ಲೆಯಲ್ಲಿ ಭಾರತೀಯ ನೌಕಾಪಡೆಯಿಂದ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಗಿದೆ? ಸೊ ಭಾರತೀಯ ಹಡಗುಗಳ ಸುರಕ್ಷತೆ, ಸೊ ಈಗ ಭಾರತ ವಿದೇಶಗಳೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತೆ, ಕೊಡುಕೊಳ್ಳುವಿಕೆ ಏನಾದರೂ ಇರುತ್ತೆ, ಅವು ಸಾಮಾನ್ಯವಾಗಿ ಹಡಗುಗಳ ಮೂಲಕ ನಡೀತಾ ಇರುತ್ತೆ. ಸೊ ಈ ಪರ್ಷಿಯನ್ ಕೊಲ್ಲೆಯಲ್ಲಿ ನಮ್ಮ ಹಡಗುಗಳು ಸಾಮಾನ್ಯವಾಗಿ ಸಂಚರಿಸ್ತಾ ಇರ್ತವೆ. ಅವುಗಳ ರಕ್ಷಣೆಗಾಗಿ ಇತ್ತೀಚೆಗೆ ಏನು ಮಾಡಿತ್ತಂದರೆ ಆಪರೇಷನ್ ಸಂಕಲ್ಪ ಎನ್ನುವ ಕಾರ್ಯಾಚರಣೆಯನ್ನು ಭಾರತೀಯ ನೌಕಾಪಡೆ ಕೈಗೊಂಡಿತ್ತು. ಸೊ ಈ ಮೂಲಕ ಅದು ಏನು ಮಾಡಲಿದೆ ಅಂದರೆ, ಒಂದು INS ಚೆನ್ನೈ ಹೆಸರಿನ ಹಡಗು, ಇನ್ನೊಂದು INS ಸುನೈನಾ. ಸೊ INS ಸುನೈನಾ ಎನ್ನುವ ಎರಡು ಹಡಗುಗಳನ್ನು ಅಲ್ಲಿ ನೇಮಿಸುತ್ತೆ. ಸೊ ಇದರ ಮೂಲಕ ಸಾಗರಿಕ ಪ್ರದೇಶದಲ್ಲಿ ಭದ್ರತೆಯನ್ನು ಹೆಚ್ಚಿಸ್ಬೋದು. ಇದನ್ನ ಯಾಕೆ ಮಾಡ್ತಾ ಇದೆ ಅಂದರೆ ಇಂಡಿಯಾ, ಸೊ ರೀಸೆಂಟಾಗಿ ಮ್ಯಾಪ್ ಮೂಲಕ ಹೇಳ್ತೀನಿ. ಸೊ ಇಲ್ಲಿ ಪರ್ಷಿಯನ್ ಗಲ್ಫ್ ಇದೆ, ಪರ್ಷಿಯನ್ ಕೊಲ್ಲಿ ಮತ್ತು ಇದು ಗಲ್ಫ್ ಆಫ್ ಒಮನ್. ಓಕೆ, ಇವು ಎರಡನ್ನು ಸೇರಿಸೋದು ಯಾವುದಂದರೆ ಹರ್ಮುಜ್ ಸ್ಟ್ರೇಟ್, ಹರ್ಮುಜ್ ಸಂಧಿ ಅಂತ ಹೇಳ್ತೀವಿ. ಸೊ ಇಲ್ಲಿ ತೈಲಗಳನ್ನು ಹೊತ್ತುಕೊಂಡ ಹಡಗುಗಳು ಸಾಮಾನ್ಯವಾಗಿ ಈ ಸ್ಟ್ರೇಟ್ ಆಫ್ ಹರ್ಮುಜ್ ಮೂಲಕನೇ ಬರ್ತಿರ್ತವೆ ಈ ಕೊಲ್ಲಿ ರಾಷ್ಟ್ರಗಳಿಂದ. ಸೊ ರೀಸೆಂಟಾಗಿ ಇಲ್ಲಿ ಏನಾಗಿತ್ತಂದರೆ, ಇಲ್ಲಿ ದಾಟುವಾಗ ಸುಮಾರು 8 ಜನರನ್ನು ಹತ್ಯೆಗೈಲಾಗಿತ್ತು. ಸೊ ಇದಕ್ಕೆ ಕಾರಣ ಇರಾನ್ ಅಂತ ಅಮೇರಿಕಾ ಇರಾನ್ ಮೇಲೆ ಆರೋಪವನ್ನು ಹೊರಿಸಿತ್ತು, ಬಟ್ ಇರಾನ್ ಅದನ್ನು ಅಲ್ಲಗೆಳೆದಿತ್ತು. ಸೊ ಈ ಸ್ಟ್ರೇಟ್ ಆಫ್ ಹರ್ಮುಜ್ ಜಲಸಂಧಿ ಇರಾನ್ ಮತ್ತು ಒಮನ್ನ ನಡುವೆ ಇದೆ. ಓಕೆ, ಇರಾನ್ ಮತ್ತು ಒಮನ್ನ ನಡುವೆ ಸ್ಟ್ರೇಟ್ ಆಫ್ ಹರ್ಮುಜ್ ಕಂಡುಬರುತ್ತೆ. ಸೊ ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ, ಭಾರತ ಈ ಆಪರೇಷನ್ ಸಂಕಲ್ಪ ಅನ್ನುವ ಕಾರ್ಯಾಚರಣೆಯನ್ನು ಕೈಗೊಂಡಿದೆ.
CSIR ಅಡಿಯಲ್ಲಿ ಬರುವ ಯಾವ ಸಂಸ್ಥೆಯ ವಿಜ್ಞಾನಿಗಳು ಕಲ್ಲಿದ್ದಲಿನಿಂದ ಕ್ಯಾನ್ಸರ್ ಕೋಶ ಪತ್ತೆ ಮಾಡುವ ಡಾಟ್ ಸೊ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ? ಸೊ CSIR ಅಡಿಯಲ್ಲಿ ಬರುವ NEIST ಸೊ NEIST ಅಂದರೆ ಸೊ ಮೊದಲಾಗಿ CSIR NEIST ಈ ಸಂಸ್ಥೆಯ ಪೂರ್ಣ ಹೆಸರಿದು. ಸೊ ಇದರ ಲಾಂಗ್ ಫಾರ್ಮ್ ಏನಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ನಾರ್ತ್ ಈಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಈ ಸಂಸ್ಥೆಯ ವಿಜ್ಞಾನಿಗಳು ಏನು ಮಾಡಿದ್ದಾರೆ ಅಂದರೆ ಈ ಕಲ್ಲಿದ್ದಲಿನ ಮೂಲಕ ಕಾರ್ಬನ್ ಕ್ವಾಂಟಮ್ ಡಾಟ್ಸ್ ಸೊ ಇವುಗಳನ್ನು ಉತ್ಪಾದನೆ ಮಾಡೋದು. ಸೊ ಅದರ ಮೂಲಕ ಕ್ಯಾನ್ಸರ್ ಕೋಶಗಳನ್ನು ಪತ್ತೆ ಹಚ್ಚೋದು. ಸೊ ಈ ವ್ಯವಸ್ಥೆಗೆ ಡಾಟ್ ಅಂತ ಹೆಸರಿಟ್ಟಿದ್ದಾರೆ. ಓಕೆ, ಸೊ ಇದನ್ನು ಕಂಡುಹಿಡಿದವರು NEIST ಸಂಸ್ಥೆಯ ವಿಜ್ಞಾನಿಗಳು. ಈ ಕೆಳಗಿನ ಯಾವ ಲಾಜಿಸ್ಟಿಕ್ಸ್ ಕಂಪ್ನಿ ರಾಷ್ಟ್ರೀಯ ಸರಕು ಸೂಚ್ಯಂಕವನ್ನು ಬಿಡುಗಡೆಗೊಳಿಸಿದೆ? ಸೊ ರಾಷ್ಟ್ರೀಯ ಸರಕು ಸೂಚ್ಯಂಕವನ್ನು ಇತ್ತೀಚೆಗೆ ರಿವಿಗೋ ಏನೋ ಲಾಜಿಸ್ಟಿಕ್ ಕಂಪ್ನಿ ಬಿಡುಗಡೆಗೊಳಿಸಿದೆ. ಸೊ ಅದರಲ್ಲಿ ಸರಕು ಸೂಚ್ಯಂಕವನ್ನು ಯಾವ ಥರ ನಾವು ರೆಡಿ ಮಾಡಬೇಕು ಅನ್ನೋದನ್ನು ಹೇಳಲಾಗಿದೆ. ಸೊ ಈ ರಿವಿಗೋ ಕಂಪ್ನಿ ಬಗ್ಗೆ ಹೇಳಬೇಕಂದ್ರೆ ಇದು ಸೊ ಸುಮಾರು 300 ಹೆಚ್ಚು ಟ್ರಕ್ಗಳ ಸಮೂಹವನ್ನು ಹೊಂದಿರೋ ಒಂದು ಕಂಪ್ನಿಯಾಗಿದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕರ್ನಾಟಕದಲ್ಲಿ VRL ಗ್ರೂಪ್ ಯಾವ ಥರ ಇದೆ, VRL ಆ ಥರ ಇದು. ಮೊದಲ ಬಾಂಗ್ಲಾದೇಶ ಅಂತಾರಾಷ್ಟ್ರೀಯ ರಂಗಭೂಮಿ ಉತ್ಸವ ಈ ಕೆಳಗಿನ ಯಾವ ನಗರದಲ್ಲಿ ಪ್ರಾರಂಭವಾಗಿದೆ? ಬಾಂಗ್ಲಾದೇಶದ ಮೊದಲ ಅಂತಾರಾಷ್ಟ್ರೀಯ ರಂಗಭೂಮಿ ಉತ್ಸವ ಸತಿಗೆ ಬಾಂಗ್ಲಾದೇಶದ ರಾಜಧಾನಿಯಾದ ಢಾಕಾದಲ್ಲಿ ಪ್ರಾರಂಭ ಆಗಿದೆ. ಸೊ ಇದರ ವಿಶೇಷತೆ ಇದರಲ್ಲಿ ಏನಂದರೆ ನಮ್ಮ ಭಾರತದ ರವೀಂದ್ರನಾಥ್ ಟಾಗೋರ್ ಅವರ ಡ್ರಾಮಾ ಆದ ಮಾಯಾರ್ ಕೇಲ ಸೊ ಇದನ್ನು ಅಲ್ಲಿ ಪ್ರದರ್ಶಿಸಲಾಗುವುದು. ಮೈ ಲೈಫ್ ಮೈ ವಿಷನ್ ಪುಸ್ತಕವನ್ನು ಈ ಕೆಳಗಿನ ಯಾವ ಭಾರತೀಯ ವ್ಯಕ್ತಿ ಆತ್ಮಚರಿತ್ರೆ ಆಗಿದೆ? ಸೊ ಮೈ ಲೈಫ್ ಮೈ ವಿಷನ್ ಅನ್ನೋದು ಯಾರ ಆತ್ಮಚರಿತ್ರೆ ಆಗಿದೆ ಅಂದರೆ ಬಾಬಾ ರಾಮದೇವ್, ಸೊ ಪ್ರಸಿದ್ಧ ಯೋಗ ಗುರು ಅಂತ ಹೇಳ್ಬೋದು. ಸೊ ಇವರು ಕೇವಲ ಇವರೊಬ್ಬರೇ ಬರೆದಿಲ್ಲ ಇದನ್ನು, ಸೊ ಇವರು ತಮ್ಮ ಆತ್ಮಚರಿತ್ರೆಯನ್ನು ಬರೆಯೋಕ್ಕೆ ಪ್ರಸಿದ್ಧ ಹಿರಿಯ ಜರ್ನಲಿಸ್ಟ್ ಆದ ಉದಯ್ ಮೋಹರ್ಕರ್ ಅವರ ಸಹಕಾರವನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಒಸಾಕದಲ್ಲಿ ನಡೆಯಲಿರುವ 14th G20 ಶೃಂಗಸಭೆಯಲ್ಲಿ ಭಾರತದ ನಿಯೋಗವನ್ನು ಮುನ್ನಡೆಸುವವರು ಯಾರು? ಸೊ ಮೊದಲಾಗಿ 14th G20 ಶೃಂಗಸಭೆ ಅಂದರೆ 2019 ಎಲ್ಲಿ ನಡೆಯಲಿದೆ ಅಂತ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ, ಜಪಾನಿನ ಒಸಾಕದಲ್ಲಿ. ಸೊ ಹಾಗಾದರೆ 2018 ಎಲ್ಲಿ ನಡೆದಿತ್ತು? 13th G20 ಶೃಂಗಸಭೆ ಅರ್ಜೆಂಟೈನಾದ ಬ್ಯೂನಸ್ ಐರಿಸ್ನಲ್ಲಿ. ಸೊ ಇನ್ನು 2020 G20 ಶೃಂಗಸಭೆ ಸೌದಿ ಅರೇಬಿಯಾದಲ್ಲಿ ನಡೆಯಲಿದೆ. ಹಾಗಾದರೆ ನಮ್ಮ ದೇಶದಲ್ಲಿ 2022 G20 ಶೃಂಗಸಭೆ ನಡೆಯಲಿದೆ. ಸೊ ಅಂದು ನಮಗೆ ಸ್ವಾತಂತ್ರ್ಯ ದೊರೆತು 75 ವರ್ಷಗಳು ಆಗಲಿವೆ. ಅದರ ಸವಿ ನೆನಪಿಗಾಗಿ ಇದನ್ನು ಇಲ್ಲೇ ಏರ್ಪಡಿಸಲಾಗುವುದು ಅಂತ ಪ್ರಧಾನಮಂತ್ರಿ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಈಗ ಜಪಾನಿನ ಒಸಾಕದಲ್ಲಿ ನಡೆಯಲಿರುವ G20 ಶೃಂಗಸಭೆಗೆ ಸುರೇಶ್ ಪ್ರಭು ಅವರು ಭಾರತದ ನಿಯೋಗವನ್ನು ಮುನ್ನಡೆಸ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಓಕೆ, ಇನ್ G20 ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ಸುಮಾರು 19 ರಾಷ್ಟ್ರಗಳು ಪ್ಲಸ್ ಯುರೋಪಿಯನ್ ಯೂನಿಯನ್, ಸೊ ಯುರೋಪಿಯನ್ ಯೂನಿಯನ್ ಸುಮಾರು 28 ರಾಷ್ಟ್ರಗಳನ್ನು ಒಳಗೊಂಡಿದೆ. ಟೋಟಲ್ ಆಗಿದ್ದರಲ್ಲಿ ಇಷ್ಟು ರಾಷ್ಟ್ರಗಳು ಸೇರಿವೆ. ಈ G20 ಸ್ಥಾಪನೆ ಮಾಡಿದ 1999 ಸೆಪ್ಟೆಂಬರ್ ತಿಂಗಳಲ್ಲಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ 2019 ಆವೃತ್ತಿಯ ವಿಷಯವೇನು? ಸೊ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಜೂನ್ 21 ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಸೊ ಈ ಬಾರಿ ಒಟ್ಟು 2 ಥೀಮ್ಗಳಿವೆ, ಅಭ್ಯರ್ಥಿಗಳು ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವಿಶ್ವಸಂಸ್ಥೆ ಏನಂತ ಘೋಷಿಸಿದೆ ಅಂದರೆ ಹವಾಮಾನ ಕ್ರಮಕ್ಕಾಗಿ ಯೋಗ ಥೀಮನ್ನು ಘೋಷಿಸಿದೆ, ಅಂದರೆ ಯೋಗ ಫಾರ್ ಕ್ಲೈಮೇಟ್ ಆ್ಯಕ್ಷನ್. ಆದರೆ ಭಾರತದ ಆಯುಷ್ ಸಚಿವಾಲಯ ಏನು ಮಾಡಿದೆ ಅಂದರೆ ಯೋಗ ಫಾರ್ ಹಾರ್ಟ್ ಅಂತ ಘೋಷಣೆ ಮಾಡಿದೆ. ಸೊ ಇಲ್ಲಿ ನೀವು ಡಿಫ್ರೆನ್ಸನ್ನು ಕಂಡ್ಕೋಬೇಕು. ಇತ್ತೀಚೆಗೆ ನಿಧನರಾದ ತಂಜಾವೂರು ರಾಮಮೂರ್ತಿ ಪ್ರಸಿದ್ಧ ಮೃದಂಗಂ ನುಡಿಸುವುದರಲ್ಲಿ ಹೆಸರುವಾಸಿಯಾಗಿದ್ದರು. ಅವರು ಯಾವ ರಾಜ್ಯದವರು? ಸೊ ಅವರು ತಮಿಳುನಾಡು ರಾಜ್ಯದವರು. ತೆಲಂಗಾಣ ಹೈಕೋರ್ಟ್ನ ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ಸೊ ತೆಲಂಗಾಣ ಹೈಕೋರ್ಟ್ನ ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ಇತ್ತೀಚೆಗೆ ರಾಘವೇಂದ್ರ ಸಿಂಗ್ ಚೌಹಾಣ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೊ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಪ್ರಮಾಣ ವಚನ ಬೋಧಿಸೋರು ಯಾರಂದರೆ ಗವರ್ನರ್. ಸೊ ಪ್ರಸ್ತುತ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಕ್ಕೆ ಒಬ್ಬರೇ ಗವರ್ನರ್ ಇದ್ದಾರೆ, ಅವರ ಹೆಸರು ESL ನರಸಿಂಹನ್. ಸೊ ಹಾಗಾದರೆ ತೆಲಂಗಾಣ ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರಂದರೆ TB ರಾಧಾಕೃಷ್ಣನ್.
2019 ಪುರುಷರ ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ ಗೆದ್ದವರು ಯಾರು? ಸೊ 2019 ಪುರುಷರ ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ ಅನ್ನು ಗೆದ್ದವರು ಪಂಕಜ್ ಅಡ್ವಾಣಿ. ಸೊ ಇದು 35ನೇ ಆವೃತ್ತಿಯದಾಗಿತ್ತು. ಇದು ದೋಹಾದಲ್ಲಿ ನಡೆದಿತ್ತು. ಸೊ ಹಾಗಾದರೆ ದೋಹಾ ಯಾವ ದೇಶದ ರಾಜಧಾನಿ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ರಣತಿ ನಾಯಕ್ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಸೊ ಪ್ರಣತಿ ನಾಯಕ್, ಸೊ ಇವರು ಜಿಮ್ನಾಸ್ಟಿಕ್ಗೆ ಸಂಬಂಧಪಟ್ಟಿದ್ದಾರೆ. ಇವರು ಪಶ್ಚಿಮ ಬಂಗಾಳ ರಾಜ್ಯದವರಾಗಿದ್ದಾರೆ. ಸೊ ಇವರು ಯಾಕೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ ಅಂದರೆ ಸೊ ಇತ್ತೀಚೆಗೆ ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆದ 8ನೇ ಆವೃತ್ತಿಯ ಸೀನಿಯರ್ ಏಷ್ಯನ್ ಆರ್ಟಿಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕವನ್ನು ಅವರು ಗೆದ್ದಿದ್ದಾರೆ. ಗ್ರೇ ಸೀಲ್ಸ್ ಇವು ಸಾಮಾನ್ಯವಾಗಿ ಈ ಕೆಳಗಿನ ಯಾವ ಸಾಗರಗಳಲ್ಲಿ ಕಂಡುಬರುತ್ತೆ? ಸೊ ಗ್ರೇ ಸೀಲ್ ಅನ್ನೋ ಇದೊಂದು ಪ್ರಾಣಿ ಪ್ರಭೇದ. ಸೊ ಇದು ಪ್ರಮುಖವಾಗಿ ಅಂಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಂಡುಬರುತ್ತೆ. ಸೊ ಇದು ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿದೆ ಅಂದರೆ ಸ್ಕಾಟ್ಲ್ಯಾಂಡ್ನ ಸೇಂಟ್ ಆಂಡ್ರ್ಯೂಸ್ ಯೂನಿವರ್ಸಿಟಿ ಅವರು ಏನು ಮಾಡಿದ್ದಾರೆ ಅಂದರೆ ಈ ಗ್ರೇ ಸೀಲ್ಗಳು ಮಾನವನ ಭಾಷೆಯನ್ನು ಮತ್ತು ಹಾಡುಗಳನ್ನು ಪುನರುಚ್ಚಿಸಬಲ್ಲೋದು ಎಂಬುದನ್ನು ಕಂಡುಹಿಡಿದಿದ್ದಾರೆ. ಈ ಮೂಲಕ ಮಾನವನ ಭಾಷೆ ಯಾವ ಥರ ಬೆಳವಣಿಗೆ ಹೊಂತು ಕ್ರಮೇಣವಾಗಿ ಅನ್ನೋದನ್ನು ಈ ಮೂಲಕ ಅವರು ಅಧ್ಯಯನ ಮಾಡ್ಬೋದು. ಸೊ ಗ್ರೇ ಸೀಲ್ಗಳ ಚಿತ್ರವನ್ನು ನೀವಿದರಲ್ಲಿ ನೋಡ್ಬೋದು. ಉತ್ಪನ್ನಗಳ ಅಂಚುಗಳನ್ನು ಪರಿಶೀಲಿಸಲು ಅಂದರೆ ಮಾರ್ಜಿನ್ಸ್ ಆನ್ ಡೆರಿವೇಟಿವ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಸೊ ಅದಕ್ಕಾಗಿ ಸೆಮಿ ಸಮಿತಿಯ ಮುಖ್ಯಸ್ಥರನ್ನಾಗಿ ಯಾವ ಕಾರ್ಯನಿರತ ಗುಂಪನ್ನು ಆಯ್ಕೆ ಮಾಡಲಾಗಿದೆ? ಸೊ ಸೆಬಿ, ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಓಕೆ, ಸೊ ಇದರ ಮುಖ್ಯಸ್ಥರನ್ನಾಗಿ NSE ಕ್ಲಿಯರಿಂಗ್ ಲಿಮಿಟೆಡನ್ನು ನೇಮಕ ಮಾಡಲಾಗಿದೆ. ಸೊ ಇದು ತನ್ನ ವರದಿಯನ್ನು ಸೆಕೆಂಡರಿ ಮಾರ್ಕೆಟ್ ಅಡ್ವೈಸರಿ ಕಮಿಟಿಗೆ ನೀಡಲಿದೆ. ಸರ್ಬಾತ್ ಸೆಹಾತ್ ಬಿಮಾ ಯೋಜನಾ, ಸೊ ಇದೊಂದು ಹೊಸ ಯೋಜನೆ. ಇದನ್ನು ಪ್ರಾರಂಭಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಅಥವಾ ಸರ್ಬಾತ್ ಸೆಹಾತ್ ಬಿಮಾ ಯೋಜನಾ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ನೇರವಾಗಿಯೂ ಕೂಡ ಕೇಳ್ಬೋದು. ಇದು ಪಂಜಾಬ್ ರಾಜ್ಯಕ್ಕೆ ಸಂಬಂಧಿಸಿದೆ. ಇದು ಒಂದು ಸಾರ್ವತ್ರಿಕ ಆರೋಗ್ಯ ವಿಮೆ ಯೋಜನೆ ಆಗಿದೆ. ಸೊ ಇದರ ಅಡಿಯಲ್ಲಿ ವಾರ್ಷಿಕವಾಗಿ ಒಂದು ಕುಟುಂಬಕ್ಕೆ 5 ಲಕ್ಷದವರೆಗೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಮೆ ದೊರೆಯಲಿದೆ. ಲಂಡನ್ನ ನೆಹರು ಕೇಂದ್ರದ ಹೊಸ ನಿರ್ದೇಶಕರಾಗಿ ಯಾವ ಭಾರತೀಯ ಲೇಖಕರನ್ನು ನೇಮಿಸಲಾಗಿದೆ? ಸೊ ಲಂಡನ್ನಲ್ಲಿರುವ ನೆಹರು ಸೆಂಟರ್, ಸೊ ಅದರ ಹೊಸ ನಿರ್ದೇಶಕರನ್ನಾಗಿ ಅಮೀಶ್ ತ್ರಿಪಾಠಿ, ಸೊ ಇವರೊಬ್ಬ ಪ್ರಸಿದ್ಧ ಲೇಖಕರು. ಇವರ ಪ್ರಮುಖ ಕೃತಿಗಳನ್ನು ಕೂಡ ಮುಂಬರುವ ಎಕ್ಸಾಮ್ಗಳಲ್ಲಿ ಕೇಳುವ ಸಾಧ್ಯತೆ ಇದೆ. ಅವರ ಪ್ರಮುಖ ಕೃತಿಗಳು ಯಾವಂದರೆ ಸೀಕ್ರೆಟ್ ಆಫ್ ದಿ ನಾಗಾಸ್ 1, ಸೀತಾ ವಾರಿಯರ್ ಆಫ್ ಮಿಥಿಲಾ. ಇವೆರಡು ಪುಸ್ತಕಗಳು ಇವರ ಪ್ರಮುಖ ಪುಸ್ತಕ ಆಗಿವೆ. ಸೊ ಇವು 3 ದಿನದ ಪ್ರಮುಖ ಕರೆಂಟ್ ಅಫೇರ್ಸ್. ಸೊ ಇನ್ನೂ ಇವತ್ತಿನ ವಿಡಿಯೋನ ನಾನು ಇವತ್ತೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂದರೆ ನಾಳೆ ಖಂಡಿತವಾಗಿಯೂ ಅಪ್ಲೋಡ್ ಮಾಡ್ತೀನಿ. ಹಾಗೆ ಎಲ್ಲರಿಗೂ ಗುಡ್ ನೈಟ್.